ನಮಸ್ಕಾರ ಅಮೋಕ್ ಟಿವಿ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ತುಮಕೂರು ಎಸ್ಪಿ ಸಾಹೇಬ್ರ ಅಚ್ಚ ಬಿಳಿ ಬಣ್ಣದ ಟೊಯೋಟಾ ಇನ್ನೋವಾ ಕಾರು ಕತ್ತಲಲ್ಲಿ ನಿಂತಿತ್ತು. ಆಶ್ಚರ್ಯಚಕಿತವಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ರು. ಸೊ ಖಂಡಿತ ಆಶ್ಚರ್ಯ ಪಡಬೇಕಾದಂತಹ ಸ್ಟೋರಿನೇ ಅದೇನು ನೀವೇ ನೋಡಿ. ಅಷ್ಟಕ್ಕೂ ಹೀಗೆ ರಾತ್ರಿ ಸಮಯ ಎಸ್ಪಿ ಕಾರು ನಿಂತಿರುವುದಾದರೂ ಎಲ್ಲಿ ಅಂತ ಯೋಚನೆ ಮಾಡುತ್ತಿದ್ದೀರಾ? ಖಂಡಿತ ಯೋಚನೆ ಮಾಡಬೇಕಾದ ವಿಷಯವೇ. ಗುರುವಾರ ಅಂದರೆ ನಿನ್ನೆಯಿಂದ ಹೀಗೆ ಎಸ್ಪಿ ಕಾರು ತುರುವೇಕರೆಯ ಪೊಲೀಸ್ ಠಾಣೆ ಮುಂಭಾಗ ನಿಂತಿರುವುದು ಅದೆಷ್ಟೋ ಜನರಿಗೆ ಎಸ್ಪಿ ವಿಸಿಟ್ ಬಂದಿರಬಹುದೇನೋ ಅನಿಸಿತ್ತು. ಆದರೆ ರಾತ್ರಿ ಕಳೆದಂತೆ ಎಸ್ಪಿ ಕಾರು ಅಲ್ಲೇ ನಿಂತಿರುವುದನ್ನ ನೋಡಿ ಜನ ಆಶ್ಚರ್ಯಕ್ಕೊಳಗಾದರು. ಅಷ್ಟಕ್ಕೂ ಎಸ್ಪಿ ಕಾರು ನಿನ್ನೆ ತುರುವೇಕೆರೆ ಪೊಲೀಸ್ ಠಾಣಾ ಮುಂಭಾಗ ನಿಂತಿದ್ದರ ಹಿಂದಿನ ಅಸಲಿಯತ್ತು. ಕಳೆದ 6-7 ತಿಂಗಳ ಹಿಂದೆ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಘಟನೆಯ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳ ಮೇಲೆ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ 307 ಪ್ರಕರಣ ದಾಖಲಾಗಿತ್ತು. ಇಬ್ಬರು ಆರೋಪಿ ಪೈಕಿ ಒಬ್ಬನಾತನಿಗೆ ಜಾಮೀನು ಸಿಕ್ಕಿದೆ ಎನ್ನಲಾಗಿದೆ. ಮತ್ತೊಬ್ಬ ತಲೆಮರೆಸಿಕೊಂಡಿದ್ದು ಆತನನ್ನು ಬಂಧಿಸಲು ದೂರುದಾರ ಠಾಣೆಗೆ ಮನವಿ ಮಾಡಿದಾಗ ಅಧಿಕಾರಿ ಕೋಡಿಹಳ್ಳಿಯ ನಾಪತ್ತೆಯಾಗಿರುವ ಅಪಾದಿತನನ್ನ ಹಿಡಿದು ತರಲು ಟ್ಯಾಕ್ಸಿ ಮಾಡಿಕೊಡುವಂತ ಬಡವಾಯಿ ದೂರುದಾರರಿಗೆ ಹುಕುಂ ನೀಡಿದ್ದಾನೆ. ಪಾಪ ಆ ಬಡವ ಏನು ಮಾಡಬೇಕಿತ್ತು? ಸಾಲ ಸೋಲ ಮಾಡಿ ಟ್ಯಾಕ್ಸಿ ಮಾಡಿಕೊಡಬೇಕಿತ್ತು ಅಲ್ವಾ? ಆದರೆ ಆತ ಸೀದಾ ಎಸ್ಪಿ ಸಾಹೇಬರ ಸನ್ನಿಧಾನಕ್ಕೆ ಬಂದು ನಿಂತು ನೋಡಿ ಸ್ವಾಮಿ, ಎಸ್ಐ ಸಾಹೇಬರು ಹೀಗೆ ಅನ್ನುತ್ತಿದ್ದಾರೆ ಎಂದು ಎಫ್ಐಆರ್ ಕೊಟ್ಟಿದ್ದಾನೆ. ನಮ್ಮ ತಾಯಿ ಒಂದು ಬಲಗೈ ಫ್ರ್ಯಾಕ್ಚರ್ ಆಗಿತ್ತು. ಪಕ್ಕದ ಮನೆಯವರು ಚಂದ್ರನು ಮತ್ತು ಶಿವಪ್ರಕಾಶ್ ಅನ್ನೋದು ಅವರು ಬಂದ್ಬಿಟ್ಟು ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ರು. ನಾವು ಇಲ್ಲಿ ದುರ್ಗಕೆರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಗ ಇಲ್ಲಿ ಆಗಲ್ಲ ಅಂತ ಸಿವಿಯರ್ ಅಂತೇಳಿ ಶ್ರೀದೇವಿ ನರ್ಸಿಂಹಮ್ಗೆ ರೆಫರ್ ಮಾಡಿದ್ರು. ರೆಫರ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ್ರೆ ಅದು ವೈದ್ಯರ ಮಾಹಿತಿ ಮೇರೆಗೆ ಅವರು ಶ್ರೀನಿವಾಸನ್ ಬುಕ್ ಮಾಡಿದ್ರು. ವೈದ್ಯರ ಮಾಹಿತಿ ಮೇರೆಗೆ ಶ್ರೀನಿವಾಸನ್ ಬುಕ್ ಮಾಡಿದ್ಮೇಲೆ ನಾವು ಇವರನ್ನ ಒಂದು 2 ತಿಂಗಳಿಂದ ನಾವು ಕೇಳಿಕೊಂಡು ಆರೋಪಿ ಅರೆಸ್ಟ್ ಮಾಡಿ ಅಂತ. ಅದರಲ್ಲಿ ಏವನ್ ಆರೋಪಿ ಆದಂತಹ ಇವರು ಪ್ರಕಾಶ್ಗೆ ಒಂದು ತಿಂಗಳಾದ್ಮೇಲೆ ಬೇಲ್ ಆಯಿತು. ಬೇಲ್ ಆಗಿ ನೆಕ್ಸ್ಟ್ ಇನ್ನು ಇನ್ನೊಬ್ಬರಿಗೆ ಬೇಲ್ ರಿಜೆಕ್ಟ್ ಆಯಿತು. ಇವರು ಇನ್ನು ಅದಾದ 4 ತಿಂಗಳವರೆಗೂ ಯಾವುದೇ ರೀತಿಯಾದ ಇವರು ಆರೋಪಿಗಳನ್ನ ಚಂದನ್ನ ಆರೋಪಿ ಅರೆಸ್ಟ್ ಮಾಡಿರಲಿಲ್ಲ. ನಾವು ಕೇಳ್ಕೊಂಡ್ರು ಯಾವುದೇ ರೀತಿಯಾದ ಪ್ರಕರಣವನ್ನ ಮೇಲಾಧಿಕಾರಿಗಳು ಸಾಂಪ್ರದಾಯಿಕ ರೀತಿಯಲ್ಲಿ ತಕ್ಷಣ ದಂಡಿನ ಶಿವರದ ಅಧಿಕಾರಿಗೆ ಕರೆ ಮಾಡಿ ಏನಯ್ಯ ಇಂತಹ ಕೆಲಸ ಮಾಡಿದ್ಯಾ ಅಂತ ಬೈಯುವುದೋ ಅಥವಾ ಸೀದಾ ಸಸ್ಪೆಂಡ್ ಮಾಡುವುದೋ ಮಾಡಿಬಿಡುತ್ತಿದ್ದರು ಅಂತ ಕಾಣುತ್ತೆ. ಆದರೆ ಎಸ್ಪಿ ರಾಹುಲ್ ಕುಮಾರ್ ಅಂತಹ ದುಷ್ಟನಿಗೆ ಜೀವನ ಪೂರ್ತಿ ನೆನಪಿನಲ್ಲಿ ಇರುವಂತಹ ಪಾಠ ಕಲಿಸಲು ಹೊರಟರು. ತಮ್ಮ ಅಧಿಕೃತ ಕಾರನ್ನ ದಂಡಿನ ಶಿವರ ಠಾಣೆಗೆ ಕಳುಹಿಸಿ ಆವರಣದಲ್ಲಿ ಪಾರ್ಕ್ ಮಾಡಿಸಿ ನೀವು ಹೇಳಿದಂತೆ ಟ್ಯಾಕ್ಸಿ ತಂದಿದ್ದೇನೆ, ಇದೇ ಆ ಟ್ಯಾಕ್ಸಿ ಅಂತ ತಿಳಿಸುವಂತ ಹೇಳಿ ಕಳಿಸಿದ್ದಾರೆ. ಇದೀಗ ನಿಜವಾದ ಪೀಕಲಾಟ ಸಿಲುಕಿದ ಆ ಪೊಲೀಸ್ ಆಫೀಸರ್ ಬಿಸಿ ತುಪ್ಪವನ್ನ ಗಂಟಲಿಗೆ ಸುರಿದುಕೊಂಡವನಂತೆ ನುಂಗಲು ಆಗದೆ ಉಗುಳಲು ಆಗದೆ ನರಳುತ್ತಿದ್ದಾನೆ. ಇಂತ ಖತರ್ನಾಕ್ ಪಿಎಸ್ಐ ಹೆಸರು ಶಿವಲಿಂಗಯ್ಯ ಅಂತೆ. ದಂಡಿನ ಶಿವರ ಠಾಣೆಯ ಪೊಲೀಸ್ ಅಧಿಕಾರಿ ವಸೂಲಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಅಂತ ಎಡಿ ತಾಲೂಕಿನ ಜನ ಮಾತನಾಡಿಕೊಳ್ತಿದ್ರಂತೆ. ತಾಲೂಕಿನ ದಂಡಿನ ಶಿವರ ಹೋಬಳಿ ವ್ಯಾಪ್ತಿಯ ಕೋಡಿಹಳ್ಳಿ ಪ್ರಕರಣವೊಂದರ ಆರೋಪಿಯನ್ನ ಬಂಧಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಪೊಲೀಸ್ ಠಾಣೆ ಎದುರು ಜಿಲ್ಲಾ ಎಸ್ಪಿ ಅವರ ವಾಹನ ಇಡೀ ದಿನ ನಿಂತಿರುವುದು ಗ್ರಾಮಸ್ಥರಲ್ಲಿ ಕುತೂಹಲ ಮೂಡಿಸಿದೆ. ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.